ನಮಸ್ತೆ ವೀಕ್ಷಕರೇ, ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಈ ಥಂಬ್ನೇಲ್ ನೋಡಿ ನಿಮಗೆ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತ ಹೇಳಿದ್ರೆ, ಈ ಥಂಬ್ನೇಲ್ ಹಾಕಿರುವಂಥ ಒಂದು ವಿಡಿಯೋ ಈ ಮುಂಚೆನೇ ನಾನು ಪೋಸ್ಟ್ ಮಾಡಿದ್ದೀನಿ. ಅದರಲ್ಲಿ ಮಂತ್ರವನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಇಂಗ್ಲೀಷ್ನಲ್ಲಿ ಹಾಕಿದ್ದೆ. ಕಾರಣ ಏನು ಅಂತ ಹೇಳಿದ್ರೆ, ಕನ್ನಡದಲ್ಲಿ ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆ ಮಂತ್ರವನ್ನು ಟೈಪ್ ಮಾಡೋದು ತುಂಬ ಕಷ್ಟ ಆಗ್ತಾಯಿತ್ತು, ಸ್ಪಷ್ಟವಾಗಿ ಬರ್ತಾ ಇರಲಿಲ್ಲ. ಆ ಕಾರಣದಿಂದ ನಾನು ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿ ಹಾಕಿದ್ದೆ. ಸುಮಾರು ಜನ ಕೇಳ್ತಾ ಇದ್ರಿ, ಮೇಡಮ್ ನಮಗೆ ಇಂಗ್ಲೀಷ್ ಅರ್ಥ ಆಗ್ತಾ ಇಲ್ಲ, ಓದೋಕ್ಕಾಗ್ತಾ ಇಲ್ಲ, ದಯವಿಟ್ಟು ಕನ್ನಡದಲ್ಲಿ ಬರೆದು ಹಾಕಿ ಅಂತ. ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅದು ಕನ್ನಡದಲ್ಲಿ ಬರೆದು ಹಾಕೋಕ್ಕಾಗ್ತಾ ಇರಲಿಲ್ಲ. ಕಾರಣ ಅದು ಟೈಪ್ ಆಗ್ತಾ ಇರಲಿಲ್ಲ. ನಾನು ಒಂದು ಅಕ್ಷರ ಬಂದರೆ ಮತ್ತೊಂದು ಅಕ್ಷರ, ಮತ್ತೊಂದು ಅಕ್ಷರ ಅಂದರೆ ಇನ್ನೊಂದು ಅಕ್ಷರ, ಏನೇನೋ ಟೈಪ್ ಆಗ್ತಾ ಇತ್ತು. ಸೊ ಹಾಗಾಗಿ ಅದು ಹಾಕೋಕ್ಕಾಗಿರಲಿಲ್ಲ. ಹಾಗಾಗಿ ನಾನು ಆ ಒಂದು ಫೋಟೋವನ್ನು ನಾನು ನಿಮಗೆ ಡಿಸ್ಪ್ಲೇ ಮಾಡ್ತೀನಿ, ದಯವಿಟ್ಟು ನೀವು ಅದನ್ನು ನೋಡಿ ಬರ್ಕೊಳ್ಳಿ. ನಾನು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲೂ ಕೂಡ ಈ ನನ್ನ ವಿಡಿಯೋ ಲಿಂಕನ್ನು ಹಾಕಿರ್ತೀನಿ, ದಯವಿಟ್ಟು ಆ ವಿಡಿಯೋ ಯಾರ್ಯಾರೆಲ್ಲ ನೋಡಿ ಆ ಶ್ಲೋಕವನ್ನು ಬರ್ಕೊಳ್ಳೋಕ್ಕಾಗಿಲ್ಲ ನನಗೆ ಅಂತ ಅನ್ನುವಂಥವರು ದಯವಿಟ್ಟು ಈ ವಿಡಿಯೋ ನೋಡಿಕೊಂಡು ಈ ಮಂತ್ರವನ್ನು ಬರೆದಿಟ್ಕೊಳ್ಳಿ. ಅದರ ಥಂಬ್ನೇಲು ಈ ರೀತಿ ಇರುತ್ತೆ, ನಾನೀಗ ಡಿಸ್ಪ್ಲೇ ತೋರಿಸ್ತಿದ್ದೀನಲ್ಲ, ಈ ರೀತಿ ಇದೆ ಆ ಥಂಬ್ನೇಲು. ಆ ವಿಡಿಯೋನ ನೋಡಿಕೊಂಡು ನೀವು ಈ ಒಂದು ಶ್ಲೋಕವನ್ನು ಬರ್ಕೊಂಡು ಅಭ್ಯಾಸವನ್ನು ಮಾಡ್ಬೋದು. ಆ ಶ್ಲೋಕವನ್ನು ನಾನು ಒಮ್ಮೆ ಓದಿ ಕೂಡ ನಿಮಗೆ ಹೇಳ್ತೀನಿ, ಆ ರೀತಿ ನೀವು ಅದನ್ನು ಓದ್ಕೋಬೋದು. ಬನ್ನಿ, ಆ ಶ್ಲೋಕ ಹೇಗಿದೆ ಅಂತ ಹೇಳ್ಕೊಡ್ತೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿದ್ವಾಂತರವಯೇ ವೈಷ್ಣವೇಂದಿ ವರೆಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋತ್ಯಂತ ದಯಾಳವೇ ಶ್ರೀ ಸುಧೀಂದ್ರಾಬ್ಧಿ ಸಂಭೂತಾನ್ ರಾಘವೇಂದ್ರ ಕಲಾನಿಧೀನ್ ಸೇವೇ ಸುಜ್ಞಾನ ಸೌಖ್ಯಾರ್ಥಂ ಸಂತಾಪತ್ರಯ ಶಾಂತಯೇ ಅಘಂದ್ರಾವಯತೆ ಯಸ್ಮಾತ್ ವೇಂಕಾರೋ ವಾಂಚಿತ ಪ್ರಧ ರಾಘವೇಂದ್ರ ಯತಿಸ್ತಸ್ಮಾ ಲೋಕೆ ಖ್ಯಾತೆ ಭವಿಷ್ಯತಿ ವ್ಯಾಸೇನ ವ್ಯುಕ್ತ ಬೀಜ ಶ್ರುತಿ ಭುವಿ ಭಗವತ್ಪಾದ ಲಬ್ಧಾಂಕುರಶ್ರೀಹಿ ಪ್ರತ್ಯೈರೀಷತ್ ಪ್ರಭಿನ್ನೋಸ್ಜನಿ ಜಯಮುನಿನಾ ಸಮ್ಯಗ್ ಉದ್ಭಿನ್ನ ಶಾಖಃ ಮೌನೀಶ ವ್ಯಾಸರಾಜ ದುದಿತಕಿ ಸಲಹ ಪುಷ್ಟಿತೋ ಯಂ ಜಯೀಂದ್ರ ದಧ್ಯ ಶ್ರೀ ರಾಘವೇಂದ್ರಾದ್ವಿಲಸತಿ ಫಲಿತೋ ಮಧ್ವ ಸಿದ್ಧಾಂತ ಶಾಖಿ ಅಂಥೇಳಿ ಈ ರೀತಿ ಬರುತ್ತೆ ಈ ಶ್ಲೋಕ. ನಾನು ಸ್ವಲ್ಪ ಫಾಸ್ಟಾಗಿ ಹೇಳ್ತೀನಿ, ಹಾಗಾಗಿ ನನಗೆ ತಿಳಿದ ಮಟ್ಟಕ್ಕೆ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಈ ಶ್ಲೋಕವನ್ನು ನೀವು ಬರೆದಿಟ್ಕೊಂಡು ಅಭ್ಯಾಸವನ್ನು ಮಾಡ್ಬೋದು. ಈಗ ಒಮ್ಮೆ ಫಾಸ್ಟಾಗಿ ಹೇಳ್ತೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿದ್ವಾಂತರವಯೇ ವೈಷ್ಣವೇಂದೀವರೆಂದವೇ ಶ್ರೀರಾಘವೇಂದ್ರ ಗುರುವೇ ನಮೋತ್ಯಂತ ದಯಾಳವೇ ಶ್ರೀ ಸುಧೀಂದ್ರಾಬ್ಧಿ ಸಂಭೂತಾನ್ ರಾಘವೇಂದ್ರ ಕಲಾನಿಧೀನ್ ಸೇವೇ ಸುಜ್ಞಾನ ಸೌಖ್ಯಾರ್ಥಂ ಸಂತಾಪತ್ರಯ ಶಾಂತಯೇ ಅಘಂದ್ರಾವಯತೇ ಯಸ್ಮಾದ್ವೇಂ ಕಾರೋ ವಾಂಚಿತ ಪ್ರಧ ರಾಘವೇಂದ್ರ ಯತಿಸ್ತಸ್ಮಾ ಲೋಕೇ ಖ್ಯಾತೆ ಭವಿಷ್ಯತಿ ವ್ಯಾಸೇನ ವ್ಯುಕ್ತ ಬೀಜಶ್ರುತಿ ಭುವಿ ಭಗವತ್ಪಾದ ಲಬ್ಧಾಂಕುರಶ್ರೀ ಪ್ರತ್ಯೈರೀಷತ್ ಪ್ರಭಿನ್ನೋಸ್ಜನಿ ಜಯ ಮುನಿನಾ ಸಮ್ಯಗ್ ಉದ್ಭಿನ್ನ ಶಾಖಃ ಮೌನೀಶ ವ್ಯಾಸರಾಜ ದುದಿತಕಿ ಸಲಯಃ ಪುಷ್ಟಿತೋಮ್ಯಂಜಯೀಂದ್ರಸ್ಯ ದಧ್ಯ ಶ್ರೀರಾಘವೇಂದ್ರಾದ್ವಿಲಸತಿ ಬಲತೊಮದ್ವ ಸಿದ್ಧಾಂತ ಶಾಖಿ ಅಂಥೇಳಿ ನಾನು ಸ್ವಲ್ಪ ದಿನ ಫಾಸ್ಟಾಗಿ ಹೇಳೋದ್ರಿಂದ ಈ ರೀತಿ ಹೇಳ್ತೀನಿ. ನಿಮಗೆ ಅನುಕೂಲ ಇರೋ ಹಾಗೆ ನಿಧಾನವಾಗಿ ಫಾಸ್ಟಾಗಿ ಹೇಳ್ಕೋಬೋದು. ಇಲ್ಲಿ ಪೂರ್ತಿ ಶ್ಲೋಕ ಇದೆ, ಈ ಹಿಂದೆ ಎಲ್ಲ ಒಂದೇ ಪ್ಯಾರಾನ ನಾನು ಕ್ಲಿಕ್ ಮಾಡಿ ಫೋಟೋನ ನಿಮ್ಗೆ ಹಾಕಿದ್ದೀನಿ. ದಯವಿಟ್ಟು ಇದನ್ನು ಬರೆದಿಟ್ಕೊಳ್ಳಿ, ಇಲ್ಲದೇ ಇದ್ದರೆ ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಇದಾಗಿತ್ತು ಇವಾಗಿನ ಒಂದು ಚಿಕ್ಕ ವಿಡಿಯೋ ಇದು. ಆ ಒಂದು ಗೊಂದಲಕ್ಕೆ ನಾನು ಈ ಒಂದು ವಿಡಿಯೋ ಮಾಡಬೇಕಾಯಿತು. ನಮಸ್ತೆ, ಯಾರೆಲ್ಲ ಮೊದಲನೇ ಬಾರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ, ಹೋಗಿ ಬರ್ತೀನಿ.